ಅಂತಲ್ಲ ಈ ವ್ಯವಹಾರ ನಡೆದ್ರಿಂದಾಗಿ ಈಗ ಇಡೀ ಭಾರತದ ಹೂಡಿಕೆದಾರರು ನಮ್ಮ ಷೇರ್ ಮಾರ್ಕೆಟ್ ಮೇಲೆ ಅಪವಿಶ್ವಾಸವನ್ನು ಹೊಂದಿದ್ದಾರೆ ಅಂತೇಳಿ ಕಾಂಗ್ರೆಸ್ನ ವಾದ. ಮತ್ತು ಅದರ ಸತ್ಯನೋದಿಲ್ಲ ಅಂತಲ್ಲ, ಯಾಕೆಂದರೆ ಈ ದುಡ್ಡು ಈ ರೀತಿ ಏರಾಪೇರಿ ಆದರೆ ನಾವು ದುಡ್ಡು ಹೂಡಿದ್ದು ಒಂದು ಷೇರಿಗೆ ಎಷ್ಟೋ ನಾವು ಒಂದು 20, 30, 40, 50 ರೂಪಾಯಿ ಮಾಡಿರ್ತೀವಿ, ಏಕಾಏಕಿ 1 ರೂಪಾಯಿ 2 ರೂಪಾಯಿ ಆದರೆ ನಮ್ಮ ಪರಿಸ್ಥಿತಿ ಏನಾಯಿತು? 100 ಷೇರುಗಳ ಬೆಲೆ ಯಾವ ರೀತಿ ಯಾವ ಮಟ್ಟಕ್ಕೆ ಕೆಳಗೆ ಇಳಿಬೋದು ಅನ್ನೋದನ್ನು ನೆನಪಿಸ್ಕೊಂಡ್ರೆ ಸಾಕು, ಗೊತ್ತಾಗ್ತದೆ. ಲಕ್ಷಾವಧಿ ಕೋಟಿ ಹಣಗಳನ್ನು ನಾವು ನಮ್ಮ ದುಡ್ಡನ್ನು ಹೂಡಿರ್ತೀವಿ, ಇಲ್ಲೇ ಅದು ಹೋಯ್ತಪ್ಪ ಅಂದರೆ ನಾವು ಭಿಕಾರಿಗಳಾಗಿಬಿಡ್ತೀವಿ ಅಂತ. ಇದೊಂದು ರೀತಿ ಇವತ್ತು ಜೂಜ್ ಆಗಿದ್ದಕ್ಕಾಗಿನ ಆ ತನಿಖೆ ಆಗಲಿ, ಮತ್ತು ತನಿಖೆ ಮಾಡಲೇಬೇಕಂತದ್ದು. ಜೊತೆಗೆ ಮಾಧವಿ ಬೊಚ್ಚ ಅವರು ಮೊದಲು ರಾಜೀನಾಮೆ ಕೊಟ್ಟ ಒಂದು ಏನಪ್ಪ ಅಂದರೆ ಪಾರದರ್ಶಕವಾಗಿ ಎನ್ಕ್ವೈರಿ ತನಿಖೆ ಆಗೋ ಮಾಡಿದರೆ ಇನ್ನೂ ಭಾಳ ಉತ್ತಮ. ಆದವರು ಮಾಡೋ ಸಾಧ್ಯತೆಗಳು ಕಡಿಮೆ, ಯಾಕಂದರೆ ಅವ್ರ ಹಿಂದೆ ಇವತ್ತು ಬಿ ಜೆ ಪಿ ಮತ್ತು ಅದರ ನಾಯಕ ಮೋದಿ ಅವರು ನಿಂತಿದ್ದಾರೆ, ಇದರಲ್ಲಿ ಏನು ಅನ್ಯಾಯ ಆಗಿಲ್ಲ ಅನ್ನೋಂಥ ವಾದ ಮಾಡ್ತಾ ಇದ್ದಾರೆ. ಹೇಗಾದ್ರೆ ಮಾಡಿದಾರೆ, ಮತ್ತು ಹೇಗಾದ್ರೆ ನಿಮ್ಗೆ ಡಾಕ್ಯುಮೆಂಟ್ರಿ ಹೇಳಿದ್ರು ನಿಮಗೆ ಈ ಒಂದು ಎಲೆಕ್ಷನ್ ಸಂದರ್ಭದಲ್ಲಿ ಏಕಾಗಿ ಸುಮ್ಮನೆ ಅದ್ರ 1ನೇ ತಾರೀಕಿಗೆ ಹೈಪ್ ಮಾಡಿ ಇಲ್ಲ ನಾವು ಚಾರ್ಲ್ಸ್ ಅಪ್ಪಾರ ಆಗಿದೆ ನಮ್ದು ಆಯಿತು ಅಂತ ಏಕಾಗಿ ಷೇರುಗಳು ಏರಿಬಿಟ್ಟಿದ್ವು, 10% ಏರಿಕೆ ಆದವು. ಅದನ್ನು ಅದೇ 4ನೇ ತಾರೀಕು ಏನಾಯಿತು ಮಧ್ಯಾಹ್ನದೊಳಗೆ ಅವತ್ತು ಸಪೋರ್ಟ್ ಮಾಡಿದರು ಒಪ್ಪನ ಶಾರ್ ಅವರು ಮತ್ತು ಮೋದಿ ಅವರು, ನೋಡಿ ನಮ್ಮ ಮಾರ್ಕೆಟ್ ಏರ್ತಾ ಇದ್ದೀನಿ, ಅರ್ಥವ್ಯವಸ್ಥೆ ನಾವು ಮುಂದೆ ಹೋಗ್ತಾ ಇದ್ದೀವಿ, ಈಗ ನಾವು 5ನೇ ಸ್ಥಾನದಲ್ಲಿದ್ದೀವಿ, 3ನೇ ಸ್ಥಾನದಲ್ಲಿ ಹೋಗ್ತೀವಿ, ಇದು ಆರಂಭ ಅಂತೇಳಿ ಇನ್ನೇನು ಹೇಳಿಕೊಟ್ರು. ಅದ್ರ ಮೇಲೆ ವಿಶ್ವಾಸ ಇಟ್ಟು ಜನನೂ ಏನಪ್ಪ ಅಂದರೆ ಅದಾನಿ ಗುಂಪಿನ ಸೇರಲು ಖರೀದಿ ಮಾಡಿಕೊಂಡು ಒಂದು 2-3 ದಿನದಲ್ಲೇನೆ 10 ಲಕ್ಷ ಕೋಟಿ ರೂಪಾಯಿಗಳನ್ನು ಶತಲಕ್ಷ ಕೋಟಿಗಳನ್ನು ಗಳಿಸಿದರು. ಅದರ 4ನೇ ತಾರೀಕು ಮಧ್ಯಾಹ್ನ 2ರಿಂದ ಯಾವಾಗ ಮಾರ್ಕೆಟ್ ಇದು ನಮ್ಮ ಮೋದಿಯವರು ತಮ್ಮ ಕಾಲದಲ್ಲಿ ತಗೊಂಡಿದ್ದು ಗೆಲ್ಲೊಂದು ಸಾಧ್ಯತೆ ಇಲ್ಲ, ಸರ್ಕಾರ ರಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಯಾವಾಗ ಗೊತ್ತಾಯಿತು, ಏಕಾಗಿ ಡೌನ್ಫಾಲನಾಗಿ 30 ಶತಲಕ್ಷ ಕೋಟಿ ರೂಪಾಯಿ ಹಾನಿ ಆಯಿತು ಅನ್ನುವಂಥ ವರದಿಗಳಿದ್ದಾವೆ. ಇದಕ್ಕನ್ನು ಹೆಂಡರ್ ಬರ್ಗಿದ್ದು ಅದು ತನಿಖೆ ಆಗಬೇಕು, ಮತ್ತು ಅದರಲ್ಲಿ ಇವರು ಮ್ಯಾನಿಪುಲೇಟ್ ಮಾಡ್ತಾಯಿದ್ರೆ ಇದು ವಿಶ್ವಾಸಾರ್ಹ ಅಲ್ಲ ಅಂತೇಳಿ ಮೂಡಿಸಿದ್ದರಿಂದಾಗೆ ವಿದೇಶದ ಕಂಪ್ನಿಗಳು ಸಹಿತ ಇವತ್ತು ಭಾರತದ ಮಾರುಕಟ್ಟೆಯಲ್ಲಿ ದುಡ್ಡಿನ ಹುಡುಗಕ್ಕೆ ಮುಂದೆ ಬರ್ತಾ ಇಲ್ಲ ಅನ್ನೋದು ಅಷ್ಟೇ ಸತ್ಯದ. ಆದರೆ ಇದಕ್ಕೆಲ್ಲ ಆರೋಪ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ನಮ್ಮ ಮೋದಿ ಮತ್ತು ಬಿ ಜೆ ಪಿ ಸರ್ಕಾರದ ಮುಖ್ಯವಾದ ರವಿಶಂಕರ್ ಪ್ರಸಾದ್ ಅಂತ ಬುದ್ಧಿವಂತರು, ಇಲ್ಲ ಇದು ಕೇವಲ ಕಾಂಗ್ರೆಸಿನ ಇವತ್ತು ಮೋದಿಯವ್ರನ್ನ ಸೋಲಿಸ್ಬೇಕು ಮನೆ ಕಳಿಸ್ಬೇಕು ಕಾರಣ ಇನ್ನೂ ಅಪಪ್ರಚಾರ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅಪಪ್ರಚಾರ ಅದೇನೂ ಇರಲಿ, ಲಾಸ್ ಆಗಿದೆ ಸುಳ್ಳೇನಲ್ಲ. ಈ 30 ಶತಲಕ್ಷ ಕೋಟಿ ರೂಪಾಯಿ ಮತ್ತು 2023 ಜನವರಿಯಲ್ಲಿ 12 ದಶಲಕ್ಷ ಕೋಟಿ ರೂಪಾಯಿ ಹಾಳಾಗಿದ್ದನ್ನು ಯಾರು ಅಲ್ಲಗಳಿತಾರೇನೋ, ಇವು ಅಲ್ಲಗಳಿಯುವಂಥ ವಿಷಯ ಅಲ್ಲ. ಅದಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಎಂಟ್ರಿ ಆಗಿ CBI ಮೂಲಕ ತನಿಖೆ ಮಾಡಿದ್ದೆ, JPC ಈಗ ಇದನ್ನು ಒಪ್ಪಿಸಿದ್ರೆ ಇದಕ್ಕೊಂದು ಏನಾದರೂ ಆಗ್ಬೋದು. ಒಂದು ಮೊದಲ ಮಾಧವಿ ಬುಚ್ ಮತ್ತು ಅವರ ಗಂಡನನ್ನು ಅದನ್ನು ಬುಚ್ಚು ಮಾಧವಿ ಬುಚ್ ಅವ್ರನ್ನ ರಿಸೈನ್ ಮಾಡಿಸ್ಬೇಕು ಅನ್ನೋದು ಎಲ್ಲ ವಿರೋಧ ಪಕ್ಷಗಳ ಒಕ್ಕರನ್ನು ಒತ್ತಾಯ. ಹಾಗೆ ಹುಡುಗಿದಾರ ಸಹಿತ ಇವತ್ತು ಈ ಒಂದು ಸೆಬಿ ಮೇಲೆ ವಿಶ್ವಾಸ ಬರಬೇಕಾಯಿತು, ಷೇರು ಮಾರ್ಕೆಟ್ ಮೇಲೆ ವಿಶ್ವಾಸ ಬರಬೇಕಾಗಿದ್ದರೆ ಮೊದಲಿಗೆ ಕೆಲಸ ಆಗ್ಬೇಕಂತ ಹೇಳ್ತಾ ಇದ್ದಾರೆ. ಇದೊಂದು ರೀತಿ ಏನಪ್ಪ ಅಂದರೆ ಇದು ಈ ದೇಶದ ಅತ್ಯಂತ ಕೆಲವೇ ಕೆಲವು ಬುದ್ಧಿವಂತರು ಮಧ್ಯಮ ವರ್ಗದವರು ಮಾಡುತ್ತಿರುವಂಥ ಉದ್ಯೋಗ. ಇದರಲ್ಲಿ ಭಾಳ ಜನರಿಗೆ ತಿಳುವಳಿಕೆನೂ ಇಲ್ಲ, ಎಷ್ಟೋ ನನ್ನಂಥವ್ರಿಗೂ ಸಹಿತ ಇದು ಷೇರ್ ಅಂದರೆ ಏನು, ಅದು ಯಾವ ರೀತಿ ಇರ್ತದೆ, ದುಡ್ಡು ಹೆಂಗೆ ಹುಡ್ತಾರೆ ಅನ್ನೋದು ಅಷ್ಟು ಕಲ್ಪನೆ ಇಲ್ಲ. ಇನ್ನು ಬಹುಸಂಖ್ಯೆ ಅದು 90% ಏನು ಬಡವರು ಇದ್ದಾರೆ, ಪಾಪ ಅವತ್ತಿನ ನಾವು ದುಡ್ಡು ತಿನ್ನೋದು ರಗಡಾಗಿರ್ತದೆ ಅವ್ರಿಗೆ. ಈ ಷೇರ್ ಮಾರ್ಕೆಟಲ್ಲಿ ದುಡ್ಡು ಹೂಡುವಂಥ ಪ್ರಶ್ನೆಯೂ ಬರೋದಿಲ್ಲ, ಅಲ್ಲಿ ಉಳಿತಾ ಇರೋದಿಲ್ಲ. ಇದೆಲ್ಲ ಮಾಡುವಂಥ ಮಧ್ಯಮ ವರ್ಗದ ಬುದ್ಧಿವಂತ ಜನರಿಗೆ ಸಹಿತ ಮೋಸ ಮಾಡುವಂಥ ಒಂದು ದೊಡ್ಡ ಗ್ಯಾಂಗ್ ಇಲ್ಲ ತಯಾರಾಗಿದೆ. ಅದಕ್ಕೆ ಎನ್ಕ್ವೈರಿ ಆಗಲಿ, ಭಾಳ ಜನ ಲಾಸ್ ಆಗಿದೆ ಅನ್ನೋದು ಈ ಒಂದು ಕಾಂಗ್ರೆಸ್ ಮತ್ತು ಇಂಡಿಯಾ ಸಂಘಟನೆಗಳ ಒಂದು ಬೇಡಿಕೆ. ಅದಕ್ಕಾಗಿ ನಾವು ಬೀದಿಗಳ ಸಹಿತ ಹೋರಾಟ ಮಾಡ್ತೀವಿ ಅನ್ನೋ ಒಂದು ಚಾಲೆಂಜನ್ನು ಮಾಡಿದ್ದಾರೆ, ಭಾಳ ಸಂತೋಷ, ಅದನ್ನು ಮಾಡಲಿ. ಅದೇ ಕಾಲಕ್ಕೆ ಇನ್ನೊಂದೂ ಇಲ್ಲ ಸರ್, ಈ ದೇಶದ ಮೇನ್ ಅರ್ಥ ಮೂಲ ಯಾರಪ್ಪ ಅಂದರೆ ರೈತ. ರೈತಿಗೆ MSP ಆಗಬೇಕು, ಅದು ಕಾನೂನು ಆಗಬೇಕು ಅನ್ನೋ ಸಲುವಾಗಿ ಆದರೂ ಬೀದಿಗಳದ್ದು ಹೋರಾಟ ರಾಹುಲ್ ಅಂತ ನಾಯಕರು ಮಾಡಿದ್ರೆ ಇನ್ನೂ ಉತ್ತಮ ಅಂತ ಹೇಳ್ತಾ ನಿಮಗಿದೆ ನಾವು ಹೇಳಿದಂಥ ವಿಚಾರ ಲೈಕ್ ಇದು ಲೈಕ್ ಮಾಡಿ ಶೇರ್ ಮಾಡಿರಿ, ಮತ್ತು ಜೊತೆ ಕಾಮೆಂಟ್ ಮಾಡೋದು ಬಿಡಲಿ ಹೋಗಬೇಡ್ರಿ. ಮತ್ತು ಇನ್ನೊಂದು ಮಾತು ನಿಮಗೆ ಹೇಳೋದೇನಪ್ಪ ಅಂದರೆ ಸಬ್ಸ್ಕ್ರೈಬ್ ಆಗೋದು ಕಂಟಿನ್ಯೂಟಿ ಇಡ್ರಿ ಅಂತ ಹೇಳ್ತಾ ಈ ಮಾತಿನಲ್ಲಿ ಮುಗಿಸ್ತಾ ಇದ್ದೀನಿ. ಹೇ ಸೀತಾರಾಮ್, ಸತ್ಯದ ಕೈಗರಣೆ ವಂದನೆಗಳು.